ನಮಸ್ಕಾರ ಸ್ನೇಹಿತರೆ, ಸಿದ್ಧಗಂಗಾ ಅಕಾಡೆಮಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಕೆಪಿಟಿಸಿಯಲ್ಲಿಂದ ಬಿಡುಗಡೆಯಾಗಿರುವಂತಹ ನೋಟಿಫಿಕೇಶನ್ ಏನಿದೆ, ಎಇ ಮತ್ತು ಜೆಇ ಎಲೆಕ್ಟ್ರಿಕಲ್ಗೆ ಪ್ರಿಪೇರ್ ಆಗ್ತಿರುವಂತಹ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ಸ್ಗೋಸ್ಕರ ನಾವು ಪ್ರತಿದಿನ ಎಮ್ ಸಿ ಕ್ಯೂ ಸೀರೀಸ್ನ ಮಾಡ್ತಾ ಇದ್ದೀವಿ. ಸೊ ಇವತ್ತಿನ ಎಮ್ ಸಿ ಕ್ಯೂ ಸೀರೀಸಲ್ಲಿ ಏನಿದೆ ಅಂತ ಅಂದರೆ, ಸ್ಟಾರ್ ಟು ಡೆಲ್ಟಾ ಕನ್ವರ್ಷನ್ ಬಗ್ಗೆ ನಾವು ಡೀಟೇಲ್ ಆಗಿ ನೋಡೋಣ, ಮತ್ತು ಇದಕ್ಕೆ ರಿಲೇಟೆಡ್ ಆಗಿರುವಂತಹ ಎಮ್ ಸಿ ಕ್ಯೂಸ್ನ ನೋಡೋಣ. ಸೊ ಇಲ್ಲಿ ನಾವು ಫಸ್ಟು ಸ್ಟಾರ್ ಟು ಡೆಲ್ಟಾ, ಡೆಲ್ಟಾ ಟು ಸ್ಟಾರ್ ಕನ್ವರ್ಷನ್ ಬಗ್ಗೆ ನೋಡೋಣ. ಸೊ ನಾವು ಈಕ್ವಲೆಂಟ್ ರೆಸಿಸ್ಟೆನ್ಸ್ನ ನಾವು ಸೀರೀಸ್ ಮತ್ತು ಪ್ಯಾರಲಲ್ ಆಗಿ ನೋಡಿದ್ವಿ. ಸೀರೀಸ್ ಆಗಿ ಕನೆಕ್ಟ್ ಆದಾಗ ಏನಾಗುತ್ತೆ, ಸಮೇಷನ್ ಆಫ್ ಆಲ್ ದ ರೆಸಿಸ್ಟೆನ್ಸ್ ಆಗುತ್ತೆ. ಪ್ಯಾರಲಲ್ ಆಗಿ ಕನೆಕ್ಟ್ ಆದಾಗ 1/R ಈಕ್ವಲೆಂಟ್ ಇಸ್ ಈಕ್ವಲ್ ಟು 1/R1 ಪ್ಲಸ್ 1/R2 ಪ್ಲಸ್ 1/R3, ಈ ಥರ ಮೀನ್ಸ್ ಈಕ್ವಲೆಂಟ್ ರೆಸಿಸ್ಟೆನ್ಸ್ನ ನಾವು ಕಂಡುಹಿಡಿತೀವಿ. ಬಟ್ ವೆನ್ ಇಟ್ ಕನೆಕ್ಟ್ ಟು ಸ್ಟಾರ್ ಮತ್ತು ಡೆಲ್ಟಾ ಕನೆಕ್ಷನ್ ಇದ್ದಾಗ, ಸೊ ಕೆಲವೊಂದು ಕಂಡೀಷನಲ್ಲಿ ಸ್ಟಾರ್ ಮೀನ್ಸ್ ಸಾರಿ ಈ ಸೀರೀಸ್ ಮತ್ತು ಪ್ಯಾರಲಲ್ ವರ್ಕ್ ಆಗಲ್ಲ. ಸೊ ವಿ ಕ್ಯಾನ್ ಕನ್ವರ್ಟ್ ದಿಸ್ ಸ್ಟಾರ್ ಟು ಡೆಲ್ಟಾ, ಡೆಲ್ಟಾ ಟು ಸ್ಟಾರ್ ಕನ್ವರ್ಷನ್ ಬೇಕಾಗುತ್ತೆ. ಇನ್ ಕೇಸ್ ಇಫ್ ಯು ಹ್ಯಾವ್ ಸ್ಟಾರ್ ಕನೆಕ್ಟೆಡ್ ರೆಸಿಸ್ಟೆನ್ಸ್ ಇದ್ದಾಗ ಅದನ್ನು ಡೆಲ್ಟಾಗೆ ಕನ್ವರ್ಟ್ ಮಾಡಬೇಕು ಅಂದರೆ ಇದು ಫಾರ್ಮುಲಾ ಮೀನ್ಸ್ ಆರ್ ಎ ಅಂದರೆ ದಿಸ್ ಇಸ್ ಅ ಸ್ಟಾರ್ ಕನೆಕ್ಷನ್. ಸೊ ಇನ್ ಬಿಟ್ವೀನ್ ಝಡ್ ಆ್ಯಂಡ್ ವೈ ಯು ವಿಲ್ ಗೆಟ್ ಆರ್ ಎ. ಸೊ ಆರ್ ಎ ಬಂದಾಗ ಏನಾಗುತ್ತೆ, ಈಕ್ವೇಷನ್ R1 × R2 ಪ್ಲಸ್ R2 × R3 ಪ್ಲಸ್ R3 × R1 / R1, ಈ ಥರ ಯು ನೀಡ್ ಟು ಮೀನ್ಸ್ RB ಇದ್ದಾಗ ದಿಸ್ ರಿಮೈನ್ಸ್ ಸೇಮ್. ಸೊ ಡಿನಾಮಿನೇಟರ್ ಏನಾಗುತ್ತೆ, R2 ಆಗುತ್ತೆ. ನೋಡಿ ಇಲ್ಲಿ RB ಏನಿದೆ, ಇದಕ್ಕೆ ಆಪೋಸಿಟ್ ಆಗಿರುವಂತಹ ರೆಸಿಸ್ಟೆನ್ಸ್ ಮೀನ್ಸ್ ವೈ ನೋಡಲ್ಲಿರುವಂತಹ ರೆಸಿಸ್ಟೆನ್ಸ್ಗೆ ನೀವು ಕೆಳಗಡೆ ಡಿನಾಮಿನೇಟರ್ ತಗೋಬೇಕಾಗುತ್ತೆ. ಸೊ ದಿಸ್ ಇಸ್ ವಾಟ್ ಡೆಲ್ಟಾ ಕನ್ವರ್ಷನ್ ಬಗ್ಗೆ. ಸ್ಟಾರ್ ಕನ್ವರ್ಷನ್ ಬಗ್ಗೆ ನೋಡಿದಾಗ ನೀವು R1, ಸೊ ಎಲ್ಲಿ ಬರುತ್ತೆ, R1 ಈಸ್ ಈ ಎಕ್ಸಿಗೆ ಎಕ್ಸ್ ನೋಡಲ್ಲಿ ಕನೆಕ್ಟ್ ಆಗಿರುವಂತಹ ರೆಸಿಸ್ಟೆನ್ಸ್. ಇಲ್ಲಿ RB × RC ಡಿವೈಡೆಡ್ ಬೈ ಆಲ್ RA ಪ್ಲಸ್ RB ಪ್ಲಸ್ RC ಆಗುತ್ತೆ. ಸೊ ಈ ಥರ ನೀವು ಈ ಫಾರ್ಮುಲಾ ಯೂಸ್ ಮಾಡಿಕೊಂಡು ಯು ಕ್ಯಾನ್ ಕ್ಯಾಲ್ಕುಲೇಟ್, ಯು ಕ್ಯಾನ್ ಕನ್ವರ್ಟ್ ಸ್ಟಾರ್ ಟು ಡೆಲ್ಟಾ, ಡೆಲ್ಟಾ ಟು ಸ್ಟಾರ್ ಕನ್ವರ್ಷನ್ ಮಾಡ್ಬೋದು. ಇನ್ ಅನದರ್ ಕೇಸ್ ನಾವು ನೋಡ್ಬೋದು, ಇಫ್ ಯು ಹ್ಯಾವ್ ಆಲ್ ಈಕ್ವಲ್ ಆ್ಯಂಡ್ ಈಕ್ವಲ್ ವ್ಯಾಲ್ಯೂ ಆಫ್ ರೆಸಿಸ್ಟೆನ್ಸ್ ಕನೆಕ್ಟೆಡ್ ಇನ್ ಸ್ಟಾರ್ ಆರ್ ಡೆಲ್ಟಾ, ಡೆಲ್ಟಾಲಿ ಕನೆಕ್ಟ್ ಆದಾಗ ನಿಮಗೆ ಈಕ್ವಲ್ ಆ್ಯಂಡ್ ರೆಸಿಸ್ಟೆನ್ಸ್ ಈಸಿಯಾಗಿ ನೀವು ತಗೋಬೋದು. ಹೇಗೆಂದರೆ ಆರ್ ಈಕ್ವಲ್ ಆ್ಯಂಡ್ ಮೀನ್ಸ್ ಆರ್ ಎ ಅಥವಾ ಬಿ ಅಥವಾ ಸಿ ಎನಿಥಿಂಗ್ ಏನಾಗುತ್ತೆ, 3R ಆಗುತ್ತೆ. ಸೊ ಇನ್ ಕೇಸ್ ಆಫ್ ಇದು ಡೆಲ್ಟಾ ಟು ಸ್ಟಾರ್ ಕನ್ವರ್ಷನ್, ಈ ಆರ್ ವ್ಯಾಲ್ಯೂಸ್ ಎಲ್ಲ ಈಕ್ವಲೆಂಟ್ ಇದ್ದಾಗ ಆರ್ ವ್ಯಾಲ್ಯೂ ಏನಾಗುತ್ತೆ, ದಟ್ ಈಸ್ 1/3 ಆಗುತ್ತೆ, 3 of R. ಸೊ ಈ ಇದನ್ನ ನೀವು ನೆನ್ಪಿಟ್ಕೋಬೇಕಾಗುತ್ತೆ. ಸೊ ನೆಕ್ಸ್ಟ್ ಎಮ್ ಸಿ ಕ್ಯೂಸ್ನ ನೋಡೋಣ. ಫಸ್ಟ್ ಕ್ವಶನ್ ಬಂದು RA ಈಸ್ ದ ರೆಸಿಸ್ಟೆನ್ಸ್ ಅಟ್ ಎ. ಸೊ ಅಟ್ ನೋಡ್ ಎ ನಿಮಗೆ ಏನಾಗುತ್ತೆ, RA ಈಸ್ ದ ರೆಸಿಸ್ಟೆನ್ಸ್. ಸೊ RB ಈಸ್ ದ ರೆಸಿಸ್ಟೆನ್ಸ್ ಅಟ್ ಬಿ. ಸೊ RB ಈಸ್ ದ ರೆಸಿಸ್ಟೆನ್ಸ್ ಅಟ್ ಬಿ. ಸೊ RC ಈಸ್ ದ ರೆಸಿಸ್ಟೆನ್ಸ್ ಅಟ್ ಸಿ ಆಗುತ್ತೆ. ಆಫ್ಟರ್ ಟ್ರಾನ್ಸ್ಫಾರ್ಮಿಂಗ್ ಇನ್ ಟು ಡೆಲ್ಟಾ, ವಾಟ್ ಈಸ್ ದ ರೆಸಿಸ್ಟೆನ್ಸ್ ಬಿಟ್ವೀನ್ ಬಿ ಆ್ಯಂಡ್ ಸಿ ಅಂತ ಕೇಳಿದ್ದಾರೆ. ಸೊ ಇನ್ ಬಿಟ್ವೀನ್ ಬಿ ಆ್ಯಂಡ್ ಸಿ ಯು ನೀಡ್ ಟು ಕ್ಯಾಲ್ಕುಲೇಟ್ ದ ರೆಸಿಸ್ಟೆನ್ಸ್. ನಾನು ಅವಾಗ ಹೇಳಿದ್ನಲ್ಲ, ಸೊ ಯು ಕ್ಯಾನ್ ರೈಟ್ RA × RB, RB × RC ಆ್ಯಂಡ್ RC × RA ಡಿವೈಡೆಡ್ ಬೈ ಅಪೋಸಿಟ್ ರೆಸಿಸ್ಟೆನ್ಸ್ ಯಾವುದು, RA. ದೆನ್ ಯಾವುದು ಆಪ್ಷನ್ ಸರಿ, RA. ಸೊ ಎ ಈಸ್ ದ ಆಪ್ಷನ್ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನೋಡೋಣ. ಈ ದ ಸೇಮ್ ಕ್ವಶನ್, RA ಈಸ್ ದ ರೆಸಿಸ್ಟೆನ್ಸ್ ಕನೆಕ್ಟೆಡ್ ಇನ್ ಎ ನೋಡ್ ಎ ಆ್ಯಂಡ್ RB ಈಸ್ ದ ರೆಸಿಸ್ಟೆನ್ಸ್ ಕನೆಕ್ಟೆಡ್ ಇನ್ RB. ಸೊ RC ಈಸ್ ದ ರೆಸಿಸ್ಟೆನ್ಸ್ ಇನ್ ನೋಡ್ ಸಿ. ಸೊ ಇಲ್ಲಿ ನಿಮಗೆ ಕೇಳಿರುವಂತಹದ್ದು ಇನ್ ಬಿಟ್ವೀನ್, ಸೊ ಇಲ್ಲಿ RB ಆ್ಯಂಡ್ RC ಆ್ಯಂಡ್ RA ಅಂತ ಅಂದ್ಕೊಂಡ್ರೆ ಇನ್ ಬಿಟ್ವೀನ್ RA ಆ್ಯಂಡ್ ಸಿ ಕೇಳಿದ್ದಾರೆ. ಸೊ ಯು ನೀಡ್ ಟು ಕ್ಯಾಲ್ಕುಲೇಟ್ ದಿಸ್ ರೆಸಿಸ್ಟೆನ್ಸ್. ಇಲ್ಲಿ ಏನಾಗುತ್ತೆ, ಯು ನೀಡ್ ಟು ಈ ಮೀನ್ಸ್ ನ್ಯೂ ಡಿನಾಮಿನೇಟರ್ ಮಾತ್ರ ಚೇಂಜ್ ಆಗುತ್ತೆ, ಆಪೋಸಿಟ್ ರೆಸಿಸ್ಟೆನ್ಸ್ ಯಾವುದಿದೆ ದೆನ್ ಇಟ್ ಈಸ್ RB ಇರುತ್ತೆ. ಸೊ ಆಪ್ಷನ್ ಬಿ ಈಸ್ ದ ರೈಟ್ ಆನ್ಸರ್. ಸೊ ನೆಕ್ಸ್ಟ್ ಕ್ವಶನ್ನ ನೋಡೋಣ. ಫೈಂಡ್ ದ ಈಕ್ವಲ್ ಆ್ಯಂಡ್ ರೆಸಿಸ್ಟೆನ್ಸ್ ಅಟ್ ನೋಡ್ ಎ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ನೀವು ಸ್ಟಾರ್ ಡೆಲ್ಟಾ ಟು ಸ್ಟಾರ್ ಕನ್ವರ್ಷನ್ ಮಾಡಬೇಕಾಗುತ್ತೆ. ಸೊ ಡೆಲ್ಟಾ ಟು ಸ್ಟಾರ್ ಕನ್ವರ್ಷನ್ ಮಾಡಿದಾಗ ಏನಾಗುತ್ತೆ, ಸೊ ಯು ನೀಡ್ ಟು ಫೈಂಡ್ ದ ವ್ಯಾಲ್ಯೂ ಆಫ್ ಅಟ್ ನೋಡ್ ಎ ಅಂದರೆ ದಿಸ್ ವ್ಯಾಲ್ಯೂ ಯು ನೀಡ್ ಟು ಫೈಂಡ್ ಔಟ್. ಸೊ ದಿಸ್ ವ್ಯಾಲ್ಯೂ ನೀಡ್ ಟು ಫೈಂಡ್ ಔಟ್ ಅಂತ ಅಂದರೆ ಡೆಲ್ಟಾ ಟು ಸ್ಟಾರ್ ಕನ್ವರ್ಷನ್ ಇದೆ. ಸೊ ಯು ಕ್ಯಾನ್ ರೈಟ್ ಲೈಕ್ ದಿಸ್ RB. ಸೊ RB ಇಂಟು RC ಡಿವೈಡೆಡ್ ಬೈ RA ಪ್ಲಸ್ RB ಪ್ಲಸ್ RC ಅಂತ ತಗೊಂಡ್ರೆ, ಸೊ ಯು ಕ್ಯಾನ್ ರೈಟ್ ಲೆವೆನ್ × 12 / 11 + 12 + 13, ಯು ವಿಲ್ ಗೆಟ್ ಅ ಆನ್ಸರ್
3.66 ohms. Option A ಏನಿದೆ ಅದು ಸರಿಯಾದ ಉತ್ತರ. ಸೊ ನೆಕ್ಸ್ಟ್ ಕ್ವಶನ್ ನಾವು ನೋಡೋಣ. ಫೈಂಡ್ ದ ಈಕ್ವಲೆಂಟ್ ರೆಸಿಸ್ಟೆನ್ಸ್ ಬಿಟ್ವೀನ್ ನೋಡ್ 1 ಅಂಡ್ 3. ಯು ನೀಡ್ ಟು ಫೈಂಡ್ ದಿಸ್ ರೆಸಿಸ್ಟೆನ್ಸ್ ವ್ಯಾಲ್ಯೂನ ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಇಯರ್ ಯು ನೀಡ್ ಟು ಕನ್ವರ್ಟ್ ಸ್ಟಾರ್ಟ್ ಟು ಡೆಲ್ಟಾ ಕನ್ವರ್ಷನ್ ಮಾಡಬೇಕಾಗುತ್ತೆ. ಸೊ ಯು ಕ್ಯಾನ್ ರೈಟ್ ಲೈಕ್ ಡೆಲ್ಟಾ ಟು ಸ್ಟಾರ್ ಕನ್ವರ್ಷನ್, ಸಾರಿ ಸ್ಟಾರ್ಟ್ ಟು ಡೆಲ್ಟಾ ಕನ್ವರ್ಷನ್ ಮಾಡಬೇಕಂದ್ರೆ 10 × 11, ಸೊ ಪ್ಲಸ್ 11 × 10 ಪ್ಲಸ್ 10 × 10 ಡಿವೈಡೆಡ್ ಬೈ ದಿಸ್ ಅಪೋಸಿಟ್ ರೆಸಿಸ್ಟೆನ್ಸ್ ಈಸ್ 10. ಯು ಕ್ಯಾನ್ ರೈಟ್ ಲೈಕ್ ದಿಸ್ 320/10, ನಥಿಂಗ್ ಬಟ್ 32 ಓಮ್ಸ್ ಇಸ್ ದ ಆನ್ಸರ್. ಆಪ್ಷನ್ ಸಿ ಏನಿದೆ ಸೊ ಅದು ಸರಿಯಾದ ಉತ್ತರ ಆಗುತ್ತೆ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನಾವು ನೋಡೋಣ. ಅನ್ ಈಕ್ವಲೆಂಟ್ ಟ್ರಯಾಂಗಲ್ ಈಸ್ ಮೇಡ್ ಅಪ್ ಆಫ್ 3 ವೈರ್ ಈಕ್ವಲೆಂಟ್ ರೆಸಿಸ್ಟೆನ್ಸ್ ಆಫ್ 4. ಸೊ ಈಕ್ವಲೆಂಟ್ ರೆಸಿಸ್ಟೆನ್ಸ್, ಈಕ್ವಲೆಂಟ್ ಟ್ರಯಾಂಗ್ಯುಲರ್ ರೆಸಿಸ್ಟೆನ್ಸ್ ಅಂದ್ರೆ ಇಟ್ ಈಸ್ ನಥಿಂಗ್ ಬಟ್ ಡೆಲ್ಟಾ ಕನೆಕ್ಷನ್. ಸೊ ಈ ಡೆಲ್ಟಾ ಕನೆಕ್ಷನ್ ಏನಿದೆ, ಆಲ್ ರೆಸಿಸ್ಟೆನ್ಸ್ ಆಫ್ ಈಕ್ವಲ್ ವ್ಯಾಲ್ಯೂ ಇರುತ್ತೆ. ಇಲ್ಲಿ ಕೇಳ್ತಾ ಇರುವಂತದ್ದು ಫೈಂಡ್ ದ ಈಕ್ವಲೆಂಟ್ ರೆಸಿಸ್ಟೆನ್ಸ್ ಆನ್ ಎನಿ ಒನ್ ಆಫ್ ದ ಸೈಡ್ ಅಂತ ಕೇಳ್ತಿದ್ದಾರೆ. ಸೊ ಬಿ, ಸಿ ಆ್ಯಂಡ್ ಎ. ಸೊ ಎನಿ ಒನ್ ಆಫ್ ದ ಸೈಡ್ ಅಂದರೆ ಯು ಕ್ಯಾನ್ ಫೈಂಡ್ ಔಟ್ ಆನ್ ಬಿ ಆರ್ ಸಿ ಅಥವಾ ಎ ಅಥವಾ ಬಿ ಮಧ್ಯೆ ಯಾವುದರಲ್ಲಾದ್ರೂ ಕ್ಯಾಲ್ಕುಲೇಟ್ ಮಾಡ್ಬೋದು. ಸೊ ಇಫ್ ಯು ಕನ್ಸಿಡರ್ ಬಿ ಆ್ಯಂಡ್ ಎ ಆ್ಯಂಡ್ ಬಿ ಅಂತ ಕನ್ಸಿಡರ್ ಮಾಡಿದ್ರೆ ದಿಸ್ ಇಸ್ 4 ಓಮ್ ಆ್ಯಂಡ್ ದಿಸ್ ಯು ವಿ ಕ್ಯಾನ್ ಕನ್ಸಿಡರ್ ದಿಸ್ ಆಸ್ ಅ ಸೀರೀಸ್. ಎಷ್ಟಾಗುತ್ತೆ ಇಫ್ ಯು ಕನ್ಸಿಡರ್ ಸೀರೀಸ್ ಅಂದರೆ 8 ಓಮ್ ಡಿವೈಡೆಡ್ ಬೈ 4 ಓಮ್. ದೆನ್ ಯು ವಿಲ್ ಗೆಟ್ ಅ ಆನ್ಸರ್ ಏನಂದರೆ 8/3 ಓಮ್ ಇಸ್ ದ ಆನ್ಸರ್. ಸೊ ದೆನ್ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಇಯರ್. ಸೊ ನೆಕ್ಸ್ಟ್ ಕ್ವಶನ್ ನಾವು ನೋಡೋಣ. ಫೈಂಡ್ ದ ಆರ್ ಈಕ್ವಲೆಂಟ್ ವ್ಯಾಲ್ಯೂ. ಸೊ ಇಲ್ಲಿ ನೀವು ಏನು ಮಾಡಬೇಕು, ಆರ್ ಈಕ್ವಲೆಂಟ್ನ ಫೈಂಡ್ ಔಟ್ ಮಾಡಬೇಕು. ಸೊ ಅಕ್ರಾಸ್ ದಿಸ್ ಟೂ ವ್ಯಾಲ್ಯೂಸ್, ಸೊ ಆರ್ ಈಕ್ವಲೆಂಟ್ನ ಫೈಂಡ್ ಔಟ್ ಮಾಡಬೇಕಂದ್ರೆ ಯು ಕ್ಯಾನ್ ಕನ್ಸಿಡರ್ ದಿಸ್ ಆಸ್ ಸೀರೀಸ್. 1 ಮತ್ತು 1 ಏನಿದೆ ಇದನ್ನು ಸೀರೀಸ್ ಆಗಿ ನೀವು ಕನ್ಸಿಡರ್ ಮಾಡ್ಬೋದು. ಆ್ಯಂಡ್ ಒನ್ ಮೋರ್ ಥಿಂಗ್ ಅಂದರೆ ಇಲ್ಲಿ ನೀವು ನೋಡಿದ್ರೆ ಯು ದೆರ್ ಇಸ್ ನೋ ರೆಸಿಸ್ಟೆನ್ಸ್ ಇನ್ ಬಿಟ್ವೀನ್ ದೀಸ್ ನೋಡ್. ಯು ಕ್ಯಾನ್ ಕನ್ಸಿಡರ್ ಲೈಕ್ ದಿಸ್, ಯು ಕ್ಯಾನ್ ರೈಟ್ ಸಿ ಅಕ್ರಾಸ್ 6 ಓಮ್ಸ್ ರೆಸಿಸ್ಟೆನ್ಸ್ ಅಕ್ರಾಸ್ ದಿಸ್ 3 ಓಮ್ಸ್ ರೆಸಿಸ್ಟೆನ್ಸ್ನ ಕನೆಕ್ಟ್ ಮಾಡ್ಬೋದು. ಸೊ ಈ 6 3 ಓಮ್ಸ್ ಅಕ್ರಾಸ್ ಈ 6 ಓಮ್ಸ್ನ ಕನೆಕ್ಟ್ ಮಾಡ್ಬೋದು. ಸೊ ವಿ ಕ್ಯಾನ್ ಸಾಲ್ವ್ ಇಟ್ ಲೈಕ್ ದಿಸ್. ಸೊ ಯು ಕ್ಯಾನ್ ಸಾಲ್ವ್ ಇಟ್ ಲೈಕ್ ದಿಸ್, ಹೇಗೆಂದರೆ ಈ ಥರ ಪ್ಯಾರಲಲ್ ಆಗಿ ತೊಗೋಬೋದು. ಸೊ ಪ್ಯಾರಲಲ್ ಆಗಿ 6 ಮತ್ತು 3 ಬರುತ್ತೆ ಆ್ಯಂಡ್ 6 3 ಬರುತ್ತೆ. ಯು ಕ್ಯಾನ್ ಕನ್ಸಿಡರ್ ದಿಸ್ ಆಸ್ ಪ್ಯಾರಲಲ್ 2 ಓಮ್ ರೆಸಿಸ್ಟೆನ್ಸ್ನ ತೊಗೋಬೋದು. ಸೊ 2 ಓಮ್ ಆ್ಯಂಡ್ ದಿಸ್ ಈಸ್ 1 ಓಮ್ ಆ್ಯಂಡ್ ದಿಸ್ ಈಸ್ 0.8 ಓಮ್ ಆಗುತ್ತೆ. ಸೊ ದಿಸ್ ಈಸ್ ಹೌ ವಿ ಕ್ಯಾನ್ ರೈಟ್ ಸಿಂಪ್ಲಿಫೈ ದಿಸ್. ಆ್ಯಂಡ್ ದಿಸ್ 6 1/6 ಪ್ಲಸ್ 1/3 ಇಸ್ ಈಕ್ವಲ್ ಟು ಎಷ್ಟಾಗುತ್ತೆ, 6ನ ನಾವು ಕಾಮನ್ ತೊಗೊಂಡ್ರೆ 3, ಸೊ 2 ಓಮ್ಸ್ ಬರುತ್ತೆ. ದಿಸ್ 2 ಆ್ಯಂಡ್ ದಿಸ್ 2 ಆಗುತ್ತೆ. ಸೊ ಯು ಕ್ಯಾನ್ ರೈಟ್ ಲೈಕ್ ದಿಸ್ 2 ಓಮ್ ಆ್ಯಂಡ್ ದಿಸ್ ಇಸ್ 2 ಓಮ್ ಆ್ಯಂಡ್ ದಿಸ್ ಇಸ್ 2 ಓಮ್ ಆ್ಯಂಡ್ ದಿಸ್ ಇಸ್ 2 ಓಮ್. ಸೊ ಇದನ್ನ ಮತ್ತೆ ಸಿಂಪ್ಲಿಫೈ ಮಾಡಿದ್ರೆ ದಿಸ್ ಇಸ್ 1 ಆ್ಯಂಡ್ ದಿಸ್ ಇಸ್ 0.8 ಓಮ್. ಸೊ ದಿಸ್ ಇಸ್ ವಿ ಕ್ಯಾನ್ ಕನ್ಸಿಡರ್ ದಿಸ್ ಆಸ್ ಪ್ಯಾರಲಲ್. ಪ್ಯಾರಲಲ್ ಆದರೆ 1 ಓಮ್ ಬರುತ್ತೆ. 1 ಆ್ಯಂಡ್ 2ನ ನಾವು ಸೀರೀಸ್ ಅಂತ ತೊಗೊಂಡ್ರೆ 3 ಓಮ್ ಬರುತ್ತೆ. 3 ಓಮ್ ರೆಸಿಸ್ಟೆನ್ಸ್ ಈಸ್ ಪ್ಯಾರಲಲ್ ವಿತ್ 2 ಓಮ್. ಯು ಕ್ಯಾನ್ ರೈಟ್ ಲೈಕ್ ದಿಸ್, 0.81 ಆ್ಯಂಡ್ ದಿಸ್ ಇಸ್ 2 ಆ್ಯಂಡ್ ದಿಸ್ ಇಸ್ 3. 2 ಆ್ಯಂಡ್ 3 ಈಸ್ ಪ್ಯಾರಲಲ್. ಸೊ ಯು ಕ್ಯಾನ್ ರೈಟ್ ಬೈ ಸಿಂಪ್ಲಿಫೈಯಿಂಗ್ 1 ಆ್ಯಂಡ್ ಯು ವಿಲ್ ಗೆಟ್ 1.2 ಬರುತ್ತೆ ಆ್ಯಂಡ್ ದಿಸ್ ಇಸ್ 0.8 ಬರುತ್ತೆ. ಸೊ ದೆನ್ ಯು ವಿಲ್ ಗೆಟ್ ಟೋಟಲ್ 3 ಓಮ್. ಆರ್ ಈಕ್ವಲೆಂಟ್ ಎಷ್ಟು ಬರುತ್ತೆ, 3 ಓಮ್. ದೆನ್ ಆಪ್ಷನ್ ಬಿ, 3 ಓಮ್ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನೋಡೋಣ. ಫೈಂಡ್ ಆರ್ ಈಕ್ವಲೆಂಟ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಆರ್ ಈಕ್ವಲೆಂಟ್ ನಿಮಗೆ ಬ್ಯಾಲೆನ್ಸ್ ಬ್ರಿಂಜ್ ಕಂಡೀಷನಲ್ಲಿ ನಾನು ಲಾಸ್ಟ್ ಟೈಮು ಎಕ್ಸ್ಪ್ಲೇನ್ ಮಾಡಿದರೆ ಬ್ಯಾಲೆನ್ಸ್ 2 × 4 ಇಸ್ ಈಕ್ವಲ್ ಟು 2 × 4 ಆದಾಗ ಏನಾಗುತ್ತೆ, ದಿಸ್ ಇಸ್ ಅ ಬ್ಯಾಲೆನ್ಸ್ ಬ್ರಿಡ್ಜ್ ಆಗುತ್ತೆ. ಈ ಎರಡು ವ್ಯಾಲ್ಯೂ ಈಕ್ವಲ್ ಆಗಿ ಬಂದಾಗ 8 = 8 ಆದಾಗ ಬ್ಯಾಲೆನ್ಸ್ ಬ್ರಿಡ್ಜ್ ಆಗುತ್ತೆ. ಸೊ ದ ಕರೆಂಟ್ ಅಕ್ರಾಸ್ ದಿಸ್ ಬ್ರ್ಯಾಂಚ್ ಏನಾಗುತ್ತೆ, ಇಟ್ ಈಸ್ ಆಲ್ವೇಸ್ 0 ಆಗುತ್ತೆ ಬೈ ಇನ್ ಅ ಬ್ಯಾಲೆನ್ಸ್ ಬ್ರಿಡ್ಜ್ ಕಂಡೀಷನಲ್ಲಿ. ಯು ಕ್ಯಾನ್ ರೈಟ್ ಲೈಕ್ ದಿಸ್ ಇಸ್ 4 ಆ್ಯಂಡ್ ಪ್ಯಾರಲಲ್ ವಿತ್ ದ 8 ಓಮ್ಸ್ ಅಂತ ನಾವು ಕನ್ಸಿಡರ್ ಮಾಡ್ಬೋದು. ಬೈ ಸಾಲ್ವಿಂಗ್ ದಿಸ್ ಯು ವಿಲ್ ಗೆಟ್ ಅ ವ್ಯಾಲ್ಯೂ ಎಷ್ಟು ಬರುತ್ತೆ, 1/4 + 1/8 ಆಗುತ್ತೆ. ಸೊ 8/3 ಓಮ್ಸ್ ಇಸ್ ದ ರೈಟ್ ಆನ್ಸರ್. ಆಪ್ಷನ್ ಡಿ, 8/3 ಓಮ್ಸ್ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ಬಂದು, ಇಫ್ R1 = 1, ದಿಸ್ R1 = 1 ಆ್ಯಂಡ್ R2 = 2 ಆ್ಯಂಡ್ R3 = 3, ದ ಮ್ಯಾಗ್ನಿಟ್ಯೂಡ್ ಆಫ್ ಕರೆಂಟ್ ಟು ದ ಸೋರ್ಸ್ ಈಸ್. ಸೊ ಇಫ್ ಯು ನೀಡ್ ಟು ಫೈಂಡ್ ದ ಕರೆಂಟ್ ವ್ಯಾಲ್ಯೂ. ಸೊ ಇಫ್ ಯು ಕನ್ಸಿಡರ್ ದಿಸ್ ಐ ಆ್ಯಂಡ್ ದ ಕರೆಂಟ್ ಫ್ಲೋಯಿಂಗ್ ಥ್ರೂ ಈಸ್ I/2 ಆ್ಯಂಡ್ I/2 ಆಗುತ್ತೆ. ಸೊ ಯು ಕ್ಯಾನ್ ರೈಟ್ ಲೈಕ್ ದಿಸ್.
So in the I by 2, so in means even it, the current flowing here is also high value barutha. So then this same current flowing in this opposite direction, it will remain as a zero agutha. So even in this case also it remains same. Then we can neglect this value of resistance. This value of resistance na neglect maadi, you can write like this. So yavtara, you can simplify and write like this. Yavtara andre, so you can consider this R1 and R1 and this R1 and this R1 and this R1. So and this R3 na consider maadabodu. So we are neglecting yavadna R2 value na navu neglect maadtidivi because there is no current flowing through this. R equivalent tagonbekandre you don't need to consider this. By applying the ಇಲ್ಲಿ 11 volts ರೆಸಿಸ್ಟೆನ್ಸ್ ಬರ್ತಿದೆ. ಬೈ ಅಪ್ಲೈಯಿಂಗ್ KVLನ ಈ ಥ್ರೂ ದಿಸ್ ಅಪ್ಲೈ ಮಾಡಿದಾಗ ದಿಸ್ ಇಸ್ ಐ ಬರುತ್ತೆ ಆ್ಯಂಡ್ ದಿಸ್ ಇಸ್ ಐ ಬೈ 2 ಆ್ಯಂಡ್ ದಿಸ್ ಇಸ್ ಐ ಬೈ 2 ಆಗುತ್ತೆ. ಎಗೇನ್ ಇಲ್ಲಿ ಸೊ ಕರೆಂಟ್ ಡಿವಿಷನಲ್ಲಿ ಏನಾಗುತ್ತೆ, ಇಲ್ಲಿ R3 ಎಷ್ಟು ವ್ಯಾಲ್ಯೂ, R3 ಇಸ್ 3 ohms. ಸೊ 3:1 ಡಿವೈಡ್ ಆಗುತ್ತೆ, ಎಷ್ಟು ಬರುತ್ತೆ, ಐ ಬೈ 8 ಆಗುತ್ತೆ. I/8 ಆ್ಯಂಡ್ ದಿಸ್ ಇಸ್ 3/8 ಆಗುತ್ತೆ, 3i/8 ಆಗುತ್ತೆ. ದೆನ್ ದ ಸೇಮ್ ಥಿಂಗ್ ಇಯರ್ ಆಲ್ಸೋ. ಸೊ I/8 ಆ್ಯಂಡ್ I/3 ಆಗುತ್ತೆ. ಯು ಕ್ಯಾನ್ ರೈಟ್ ದ ಈಕ್ವೇಷನ್ ಲೈಕ್ KVL. ಅಗೇನ್ ವೈಲ್ ಕಮ್ಮಿಂಗ್ ಇಯರ್ ಅಗೇನ್ I/2 ಬರುತ್ತೆ. ಸೊ ಯು ಕ್ಯಾನ್ ರೈಟ್ ದ ಈಕ್ವೇಷನ್ ಲೈಕ್ 11 -I/2 ಮೈನಸ್ +3I/8 + I/2 is equal to 0 agutha. You can write 11 is equal to, so you can write 11 is equal to how much, 8i + 3i/8, and you will get an answer like I is equal to 8 amps. So ಇಲ್ಲಿ ಸರಿಯಾದ ಆಪ್ಷನ್ ಯಾವುದು, ಆಪ್ಷನ್ ಬಿ 8 amps ಇಸ್ ದ ರೈಟ್ ಆನ್ಸರ್. ಇಲ್ಲಿ ನೀವು ನೋಡ್ಬೋದು, ನೆಕ್ಸ್ಟ್ ಕ್ವಶನ್ ಬಂದು ಆರ್ ಎ ಆ್ಯಂಡ್ RB ಆರ್ ದ ಇನ್ಪುಟ್ ರೆಸಿಸ್ಟೆನ್ಸ್ ಆಫ್ ದ ಸರ್ಕ್ಯೂಟ್ ಆಸ್ ಶೋನ್ ಇನ್ ದ ಫಿಗರ್. ದ ಸರ್ಕ್ಯೂಟ್ ಎಕ್ಸ್ಟೆಂಡೆಡ್ ಇನ್ಫಿನಿಟಿ. ಸೊ ಇಲ್ಲಿ ಇನ್ಫಿನಿಟಿವರೆಗೂ ಎಕ್ಸ್ಟೆಂಡ್ ಆಗ್ತಾ ಇದೆ. ಸೊ ವಿಚ್ ಆಫ್ ದಿಸ್ ಫಾಲೋಯಿಂಗ್ ಇಸ್ ಟ್ರೂ? ಇಲ್ಲಿ ನೀವು ನೋಡಿದ್ರೆ ಈ ಸರ್ಕ್ಯೂಟಲ್ಲಿ ಈ ಆರ್ ಈಕ್ವಲೆಂಟ್ RAಗೂ RBಗೂ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಸೊ ದಿಸ್ ಇಸ್ ಅ ಹ್ಯೂಜ್ ನೆಟ್ವರ್ಕ್, ದಿಸ್ ರ್ಯಾನ್ ಅಪ್ ಟು ಇನ್ಫಿನಿಟಿವರೆಗೂ ರನ್ ಆಗಿರೋದ್ರಿಂದ ಇಟ್ ಇಸ್ ಡಿಫಿಕಲ್ಟ್ ಟು ಕ್ಯಾಲ್ಕುಲೇಟ್. ಸೊ ಹೇಗೆ ಸಾಲ್ವ್ ಮಾಡ್ಬೋದು ಇದನ್ನ ಅಂತ ನೋಡೋದಾದರೆ, ಸೊ ಯು ಕ್ಯಾನ್ ಕನ್ಸಿಡರ್, ಇಲ್ಲಿ ನೋಡಿದ್ರೆ ಯು ಕ್ಯಾನ್ ಕನ್ಸಿಡರ್ ಅಪ್ ಟು ದಿಸ್ ಇಟ್ ರಿಮೈನ್ಸ್. ಸೊ ನಾವು ಇಲ್ಲಿವರೆಗೂ ಆರ್ ಈಕ್ವಲೆಂಟ್ ತೊಗೋಬೋದು. ಸೊ ಅವಾಗ ಏನಾಗುತ್ತೆ, ವಿ ಕ್ಯಾನ್ ಸಿಂಪ್ಲಿಫೈ ದಿಸ್ ಸರ್ಕ್ಯೂಟ್ ಆಸ್ RB ಇಸ್ ಈಕ್ವಲ್ ಟು ದಿಸ್ 1 ohm ರೆಸಿಸ್ಟೆನ್ಸ್ ಈಸ್ RA. ಸೊ ದಿಸ್ RA ಈಸ್ ಸಿಮಿಲರ್ ಟು ದಿಸ್, ಸೊ RA ಅಂತ ತೊಗೊಂಡಿದ್ದೀವಿ. ಸೊ ಆರ್ 1 ohm ಈಸ್ ಪ್ಯಾರಲಲ್ ವಿತ್ RA, ದೆನ್ ವಿ ಕ್ಯಾನ್ ರೈಟ್ RB ಇಸ್ ಈಕ್ವಲ್ ಟು 1 + 1/RA. ಸೊ ಯು ಕ್ಯಾನ್ ರೈಟ್ RA + 1/RA. ಸೊ ಏನಾಗುತ್ತೆ, RA/RA+1 ಇಸ್ ದ ಆನ್ಸರ್. ಸೊ ಯು ಕ್ಯಾನ್ ಸಿ ಯುವರ್ RA/1+RA ಇಸ್ ದ ಆನ್ಸರ್. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನೋಡೋಣ. ಇಫ್ VAB ಇಸ್ 6 volts ಅಂತ ಕನ್ಸಿಡರ್ ಮಾಡಿದ್ದೀವಿ, ದೆನ್ VCD ಅಕ್ರಾಸ್ ಏನು ವ್ಯಾಲ್ಯೂ ಇರುತ್ತೆ, VC - VD ಎಷ್ಟು ವೋಲ್ಟೇಜ್ ಡ್ರಾಪ್ ಆಗ್ತಿದೆ ಅಂತ ನಾವು ಫೈಂಡ್ ಔಟ್ ಮಾಡಬೇಕು. ಸೊ ಇಲ್ಲಿ ನೀವು ಇಲ್ಲಿ ವೋಲ್ಟೇಜ್ ಗೊತ್ತಾದರೆ ನಿಮಗೆ ಐ ವ್ಯಾಲ್ಯೂ ಗೊತ್ತಾಗುತ್ತೆ, I = V/R ಆಗುತ್ತೆ. ಸೊ V ವ್ಯಾಲ್ಯೂ 6/2 ಆಗುತ್ತೆ, 3 amps ಆಫ್ ಕರೆಂಟ್ ಈಸ್ ಫ್ಲೋಯಿಂಗ್. ಸೊ ಇಫ್ ವಿ ಕನ್ಸಿಡರ್ ದಿಸ್ ಕರೆಂಟ್, ಇಲ್ಲಿ ಎಷ್ಟು ಮೀನ್ಸ್ ಫ್ಲೋ ಆಗುತ್ತೆ, ಎಗೇನ್ ಇಟ್ ಶುಡ್ ಕಮ್ ಬ್ಯಾಕ್ ರೈಟ್. ಸೊ ಇಲ್ಲಿ ನಿಮಗೆ ಎಗೇನ್ 3 amps ಆಫ್ ಕರೆಂಟ್ ಇಲ್ಲಿ ಬರುತ್ತೆ. ಸೊ ಇಲ್ಲಿ 2 amps, ಇಲ್ಲಿ ಫ್ಲೋ ಆಗುವಂಥ ಕರೆಂಟ್ ಎಷ್ಟು, 5 amps ಟೋಟಲ್, ದಿಸ್ 2 ಆ್ಯಂಡ್ ದಿಸ್ 3, 5 amps ಫ್ಲೋ ಆಗುತ್ತೆ. ಇಲ್ಲಿ ನಿಮಗೆ R ವ್ಯಾಲ್ಯೂ ಗೊತ್ತಿದೆ, V = I / R. ಸೊ ಯು ಕ್ಯಾನ್ ರೈಟ್ 5 amps. ಸೊ ವಿ
D minus VC is equal to 5 volts agutte. But illi namge kelirodu VC minus VD kelirodrinda minus 5 volts. Option A enide adu sariyada uttara. So illige nama MCQ series na muktayagolisona. Nama Siddhaganga Academy alli recorded class matte notes galu kuda available ide. So hechina maithigagi nam illi kaantta iruvanta kelige kaantta iruvanta contact number ge namanna contact maadi. Thank you.